ನಮಸ್ತೆ ಬಿ ಗಣಪತಿ ಸ್ವಾಗತ ಹಿಂದೂ ಶಬ್ದ ಅಶ್ಲೀಲ ಅನ್ನುವಂಥ ಸತೀಶ್ ಜಾರಕಿಹೊಳಿಯವರ ಮಾತು ವಿವಾದ ಅವರು ಹರಕೆ ದೇವರಿಗೆ ಮರದ ಗಂಟೆ ಅನ್ನುವ ಹಾಗೆ ಮುಖ್ಯಮಂತ್ರಿಗಳಿಗೆ ಒಂದು ವಿಷಾದದ ಕ್ಷಮಾಪಣೆಯ ಪತ್ರ ಬರೆದ ನಂತರವೂ ಕೂಡ ಜನಮಾನಸದ ಮತ್ತು ಜನರ ಹೃದಯದ ಒಂದು ಬೆಂಕಿಯಾಗಿ ಅದು ಇನ್ನೂ ಉರಿತಾನೆ ಇದೆ ಈ ಹಿನ್ನೆಲೆಯಲ್ಲಿ ಕೆಲವು ಸ ಒಂದು ವಿಷಯಗಳನ್ನು ನಿಮ್ಮೊಟ್ಟಿಗೆ ಚರ್ಚಿಸಬೇಕು ಅಂತ ನಾನು ಇಲ್ಲಿ ಕೂತಿದ್ದೇನೆ ಈಗ ಮೊದಲನೇದಾಗಿ ಹಿಂದೂ ಅನ್ನುವ ಶಬ್ದ ಸಿಂಧು ಅನ್ನುವ ಮೂಲದಿಂದ ಅಥವಾ ಅರೇಬಿಕ್ಕು ಪರ್ಷಿಯನ್ ಭಾಷೆಯಿಂದ ಬಂದಿದ್ದು ಅನ್ನುವುದನ್ನು ಬಹಳ ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಮತ್ತು ಸತೀಶ್ ಜಾರಕಿಹೊಳಿಯವರ ವಾದವನ್ನು ಒಪ್ಪುವ ಒಪ್ಪಿಸುವ ಒಂದು ತಂಡ ವಾದಿಸ್ತಾ ಇದೆ ನಮಗೆ ಲಾಗಾಯಿತಿನಿಂದಲೂ ನಮ್ಮ ದೇಶಿಕವಾದಂಥ ಯಾವುದೇ ಹೊರೆಗಲ್ಲನ್ನು ನಾವು ಒಪ್ಪಿಕೊಳ್ಳುವ ಮಟ್ಟಕ್ಕೆ ಸೃಜನಾತ್ಮಕವಾಗೂ ನಾವು ತಯಾರಿಲ್ಲ ಈಗ ನಮ್ಮ ಕನ್ನಡದ ವಿಮರ್ಶೆಯ ಸಂದರ್ಭ ಅಂತ ಬಂದರೆ ನಾವು ಅಥವಾ ಭಾರತೀಯ ಒಂದು ಪರಂಪರೆ ವಿಮರ್ಶೆಯ ಒಂದು ಪರಂಪರೆಯನ್ನು ಗಮನಿಸಿದರೆ ನಾವು ದೇಸಿಕವಾದಂಥ ಯಾವುದೇ ರೀತಿಯ ವಿಮರ್ಶಾತ್ಮಕ ಹೊರೆಗಲ್ಲನ್ನು ನಾವು ಪ್ರಸ್ತಾಪಿಸುವುದಿಲ್ಲ ನಾವು ಪ್ರಸ್ತಾಪಿಸುವುದೆಲ್ಲವೂ ವೆಸ್ಟರ್ನೈಸ್ಡ್ ಪಾಶ್ಚಾತ್ಯ ವಿಮರ್ಶಕರ ವಿಮರ್ಶೆಯನ್ನೇ ಹೊರೆಗಲ್ಲಾಗಿ ನಾವು ಓದಿಕೊಂಡು ಬಂದದ್ದು ಪಾಠವನ್ನೂ ಕೇಳಿದ್ದು ಮತ್ತು ನಾವು ಒಂದು ಪ್ರಕಾಂಡ ವಿಮರ್ಶಕ ಅಂತ ನಾವು ಗುರುತಿಸ್ಕೋಬೇಕು ಅಂತಾದರೆ ನಾವು ಅಲ್ಲಿಯ ವಿಮರ್ಶೆಯ ಮಾದರಿಗಳನ್ನು ಮಾರ್ಗಗಳನ್ನು ನಾವು ಇಲ್ಲಿ ಉಲ್ಲೇಖಿಸುವ ಮೂಲಕ ನಮ್ಮ ವಿಮರ್ಶೆಯನ್ನು ಪ್ರತಕ್ಕರಿಸುವುದೇ ನಮ್ಮ ದಾರಿಯಾಗಿದೆ ನಮಗೆ ನಮ್ಮ ದೇಸೀಯ ಮಾರ್ಗ ಅನ್ನೋದು ಒಂದು ರೀತಿಯ ಉಪೇಕ್ಷಿತ ಮಾರ್ಗ ಆಗಿದೆ ಮೊದಲಿಂದಲೂ ಹಿಂದೂ ಅನ್ನುವ ಶಬ್ದದ ವಿಚಾರ ಬಂದಾಗಲೂ ಅದೇ ಆಗ್ತಾ ಇದೆ ಹಿಂದೂ ಅನ್ನುವ ಶಬ್ದವನ್ನು ನೋಡಬೇಕು ಅಂತಾದರೆ ಅದನ್ನು ನಾವು ಪಾಶ್ಚಾತ್ಯ ವಿಮರ್ಶಕರು ಉಲ್ಲೇಖಿಸಿದ ಬ್ರಿಟಿಷ್ ಮೂಲದ ಅಥವಾ ಬೇರೆ ಬೇರೆ ರೀತಿಯ ದೇಶದ ಆಚೆಯ ಮೂಲಗಳನ್ನೇ ನಾವು ಗಮನಿಸ್ತೇವೆ ಹೊರತು ನಮಗೆ ವೇದ ಉಪನಿಷತ್ತು ಸ್ಮೃತಿಗಳು ಇನ್ನು ಯಾವುದೂ ಕೂಡ ನಮಗೆ ಅದು ಒಂದು ವಿಮರ್ಶಾತ್ಮಕವಾದ ಆತ್ಯಂತಿಕವಾದ ಹೊರೆಗಲ್ಲಾಗಿ ನಿರ್ಣಾಯಕವಾದ ನೆಲೆಯಾಗಿ ನಮಗೆ ಕಂಡಿಲ್ಲ ಕಾಣುವುದಿಲ್ಲ ಮತ್ತು ನಾವು ಅದನ್ನು ಒಪ್ಪುವುದೂ ಇಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವರು ಅತ್ಯಂತ ಮಹತ್ವದ ವಿಚಾರಧಾರೆಗಳನ್ನು ಬದುಕಿನ ಒಟ್ಟು ಮಾರ್ಗವನ್ನು ಒಂದು ಸಮ ಸಮಾಜದ ಒಂದು ನಿರ್ಣಾಯಕವಾದಂಥ ಕನಸನ್ನು ಸಾಕಾರಗೊಳಿಸಿ ಹೋದವರು ಅವರ ಬಗ್ಗೆ ಪ್ರಾಯುಶ ನಾನು ಅಂದ್ಕೊಳ್ತೇನೆ ಯಾವುದೇ ರೀತಿಯ ಆ ಪಂಥವನ್ನು ವಿರೋಧಿಸುವ ಅಂದರೆ ಈ ಬುದ್ಧಿಜೀವಿಗಳ ಪ್ರಕಾರ ಯಾವುದನ್ನು ಬ್ರಾಹ್ಮಣ್ಯ ಅಥವಾ ಯಾವುದನ್ನು ಬಲ ಅಂತ ಕರೀತಾರೆ ರೈಟಿಸ್ಟ್ ಅಂತ ಕರೀತಾರೆ ಅವರೂ ಕೂಡ ಈ ಮಹನೀಯರ ವಿಚಾರಧಾರೆಯನ್ನು ಒಪ್ಪಿಕೊಳ್ತಾರೆ ಆದರೆ ಆ ಮಹನೀಯರು ವೇದವನ್ನು ತಿರಸ್ಕರಿಸಿರು ಅನ್ನುವ ಕಾರಣಕ್ಕಾಗಿ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನುವ ಕಾರಣಕ್ಕಾಗಿ ವೇದ ಸುಳ್ಳಾಗುವುದಿಲ್ಲ ಹಾಗಾಗಿ ಹಿಂದು ಅನ್ನುವ ಶಬ್ದಕ್ಕೆ ನನ್ನ ಓದಿನ ಮತ್ತು ನನ್ನಂಥವರ ಓದಿನ ಹಿನ್ನೆಲೆಯಲ್ಲಿ ಸಿಕ್ಕಂಥ ಕೆಲವು ದಾಖಲೆಗಳನ್ನು ನಿಮ್ಮೆದುರು ಇಡುವ ಮೂಲಕ ಇವತ್ತಿನ ನನ್ನ ಕೆಲವು ವಿಚಾರಗಳನ್ನು ನಾನು ಪ್ರಸ್ತಾಪಿಸಲಿಕ್ಕೆ ಹೊರಡ್ತೇನೆ ಹಾಗಾದರೆ ಹಿಂದೂ ಎಂಬ ಶಬ್ದದ ಮೂಲ ಈ ದೇಶಿಕವಾಗಿ ಇಲ್ಲವೇ ಇದೆ ಸುಮಾರು ಒಂಬೈನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ಶತಾನಂದ ವರ್ಗ ಎಂಬ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಋಷಿಗಳ ಮುಖ್ಯಸ್ಥನಾದ ಶತಾನಂದ ಋಷಿ ಈ ರೀತಿ ವ್ಯಾಖ್ಯಾನಿಸಿದ್ದಾರೆ ಇದು ವೇದವಿಜ್ಞಾನವಲ್ಲರಿಯ ಮೂಲದಿಂದ ನಿಮಗೆ ನಾನು ಹೇಳ್ತಾ ಇರೋದು ಅದರ ಫೋಟೋವನ್ನು ಕೂಡ ನಾವು ಇಲ್ಲಿ ದಾಖಲಿಸ್ತೇವೆ ಈ ಶತನಾ ಶತಾನಂದ ವರ್ಗವು ವೇದದೃಷ್ಟಾರ ಋಷಿಗಳ ಹನ್ನೆರಡು ಮುಖ್ಯ ಕುಲಗಳಲ್ಲಿ ಒಂದಾಗಿದೆ ವ್ಯಾಸ ಮಹರ್ಷಿಗಳ ಸೂಚನೆಗಳ ಪ್ರಕಾರ ಎಲ್ಲ ಹದಿನಾಲ್ಕು ಲೋಕಗಳಲ್ಲಿ ಒಂಬತ್ತು ಕೋಟಿಗೂ ಹೆಚ್ಚು ಋಷಿಗಳನ್ನು ಇದು ಒಳಗೊಂಡಿದೆ ಹಾಗೆ ಭಾವನಾತ್ ರಥಯತಿ ಇತಿ ಭಾರತ ಎಂಬುದು ಅಂದರೆ ಭಾರತ ಪದದ ಅರ್ಥವ ಭಾವನಾತ್ ಯತಿ ರಥಯತಿ ಇತಿ ಭಾರತ ಭಾವನೆಗಳಿಂದ ಕೂಡಿ ಬದುಕುವವರು ಭಾರತೀಯರು ನಮ್ಮ ಇಡೀ ಭಾರತೀಯ ಬದುಕಿನ ಮೂಲ ಭಾವನಾತ್ಮಕವಾದದ್ದು ಅನ್ನೋದನ್ನು ನೀವು ಗಮನಿಸಬೇಕು ಎಲ್ಲಿ ಭಾವನೆಗಳಿದೆಯೋ ಎಲ್ಲಿ ಭಾವನಾತ್ಮಕವಾದ ನೆಲೆಗಟ್ಟು ಬ ಭದ್ರವಾಗಿದೆಯೋ ಅಲ್ಲಿ ಬದುಕು ಮತ್ತು ಸಮಾಜ ಅತ್ಯಂತ ಒಂದು ನೈರ್ಮಲ್ಯವಾಗಿರುತ್ತದೆ ಮತ್ತು ಅದು ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ನಂಬಿಕೆಯೇ ಅದರ ನೆಲೆ ನಂಬಿಕೆಯೇ ಅದರ ಆಧಾರ ಹಾಗೆಯೇ ಇನ್ನು ಮುಂದೆ ಹೋದರೆ ಹಿಂದೂ ಎಂಬ ಶಬ್ದವು ಋಗ್ವೇದದ ಮೂಲದಿಂದ ಬಂದಿದೆ ಈಗ ನಾವು ಸಿಂಧೂ ಶಬ್ದದಿಂದ ಹಿಂದುವಾಗಿದೆ ಎಂದೆಲ್ಲ ಈ ಬ್ರಿಟಿಷರ ಒಂದು ತುಕ್ಕು ಹಿಡಿದ ವಿಜ್ಞಾನದ ಜ್ಞಾನದ ಹಿನ್ನೆಲೆಯಲ್ಲಿ ಅರ್ಥೈಸ್ತಾ ಇದ್ದೇವಲ್ಲ ಅದು ಅಲ್ಲ ಅದಕ್ಕೆ ಬೇರೆಯೇ ವ್ಯಾಖ್ಯಾನ ಇದೆ ಅನ್ನೋದು ಇಲ್ಲಿ ಈ ವೇದವಿಜ್ಞಾನವಲ್ಲರಿಯ ಮೂಲಕ ಬೈ ಸಿಕ್ಕಂಥ ಆಧಾರವನ್ನು ನಿಮ್ಮೆದುರು ನಾನು ಇಡ್ತಾ ಇದ್ದೆ ಋಷಿಹಿ ದೀರ್ಘತಮ ಔಚತ್ಯ ಒಂದನೇ ಮಂಡಲದ ನೂರ ಸೂಕ್ತ

ಈ ಮಂತ್ರದ ಎರಡು ಸ್ಟಾಂಜಗಳ ಪದಗಳ ಮೊದಲ ಎರಡು ಅಕ್ಷರಗಳನ್ನು ಸೇರಿಸಿ ಹಿಮ್ ಪ್ಲಸ್ ದು ಎಂಬ ಪದವು ಹುಟ್ಟಿಕೊಂಡಿತು ಅಂತ ಅದಕ್ಕೆ ವ್ಯಾಖ್ಯಾನ ಇದೆ ಈ ಮಂತ್ರ ಹಿಂದೂಸ್ತಾನ ಅಥವಾ ಭಾರತದಲ್ಲಿ ವಾಸಿಸುವ ಜನರ ಗುಣಲಕ್ಷಣಗಳನ್ನು ಕೂಡ ಅದು ವಿವರಿಸ್ತಾ ಹೋಗ್ತದೆ ಅಂದರೆ ಹಿಂದೂ ಅನ್ನುವ ಶಬ್ದಕ್ಕೆ ಭಾರತದ ನೆಲದಲ್ಲಿ ಯಾವುದೇ ರೀತಿಯ ಹಿನ್ನೆಲೆ ಇಲ್ಲ ಅಂತ ಉಸ್ತರಿಸುವ ವ್ಯಾಖ್ಯಾನಿಸುವ ಮಂದಿಗೆ ಬುದ್ಧಿವಂತರಿಗೆ ಈ ರೀತಿಯ ಒಂದು ಮೂಲವು ಇದೆ ಅನ್ನೋದನ್ನು ಇವರಿಗೆ ನಾನು ಗಮನಕ್ಕೆ ತರ್ತಾ ಇದ್ದೇನೆ ಒಂದು ಎರಡನೇದಾಗಿ ಈ ಶ್ಲೋಕಗಳನ್ನು ಈ ವಿಜ್ಞಾನವಲ್ಲರಿಯನ್ನು ತಾವೂ ಕೂಡ ಗಮನಿಸಬಹುದು ಇದು ನಮ್ಮದೇ ಸ್ವತ್ತೇನೂ ಅಲ್ಲ ಒಂದು ಎರಡನೇದು ಈಗ ಜಾರಕಿಹೊಳೆಯವರು ಪರ್ಷಿಯನ್ ಭಾಷೆಯಲ್ಲಿ ಹಿಂದು ಅನ್ನುವ ಶಬ್ದಕ್ಕೆ ಅಶ್ಲೀಲ ಅರ್ಥ ಇದೆ ಅಂತ ಹೇಳಿದ್ದಾರೆ ನಮ್ಮಲ್ಲಿ ನೀವು ಭಾಷಾ ಶಾಸ್ತ್ರಜ್ಞರು ಒಪ್ಪಿಕೊಳ್ಳುವ ಹಾಗೆ ಯಾವುದೇ ಭಾಷೆಯ ಯಾವುದೇ ಶಬ್ದಗಳನ್ನು ಕೂಡ ನೀವು ಬೇರೆ ಬೇರೆ ರೀತಿಯ ಸಂದರ್ಭಗಳಲ್ಲಿ ಅಥವಾ ವಾಕ್ಯಗಳಲ್ಲಿ ಮತ್ತು ಅದಕ್ಕೆ ಅರ್ಥಾನುಸಾರ ನಾವು ಬಳಸಬಹುದು ಮತ್ತು ಅದರ ಅರ್ಥ ವ್ಯತ್ಯಾಸಗಳನ್ನು ಕೂಡ ಗಮನಿಸಬಹುದು ಈಗ ಸರ್ ಅಂತ ನಾವು ಕರಿತೇವೆ ಇದರ ಬಗ್ಗೆ ಭಾಳಷ್ಟು ಒಂದು ವ್ಯಾಖ್ಯಾನ ಆಗಿದೆ ತಮಗೆ ಬಹುಶಃ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಸರ್ ಅನ್ನುವ ಮೂಲ ಧಾತು ಮತ್ತು ಮೂಲ ಪ್ರಯೋಗ ನಾವೇನು ಇವತ್ತು ಬಳಸ್ತಾ ಇದ್ದೇವಾ ಗೌರವ ಸೂಚಕವಾಗಿ ಅದು ಅಲ್ಲ ಒಂದು ಫ್ಯಾಕ್ಟ್ರಿಯಲ್ಲಿ ಕಾರ್ಖಾನೆಯ ಯಜಮಾನ ಮತ್ತು ಅಲ್ಲಿಯ ಕಾರ್ಮಿಕರ ಮಧ್ಯೆ ಅದು ಬಳಸುವ ಶಬ್ದ ಅದು ಅಪಭ್ರಂಶವಾಗಿದೆ ಅಗೌರವ ಸೂಚಕವಾಗಿಯೂ ಬಳಕೆಯಲ್ಲಿದೆ ಅನ್ನೋದು ಇಂಗ್ಲೀಷಿನ ಮೂಲದ ನೆಲೆಯಿಂದ ನಾವು ಕಂಡುಕೊಂಡಿದ್ದೇವೆ ಅದರ ಬಗ್ಗೆ ಸಾಕಷ್ಟು ವ್ಯಾಖ್ಯಾನ ಆಗಿದೆ ಆದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಸರ್ ಅಂತಲೇ ಬಳಸ್ತಾ ಇದ್ದೇವೆ ಅದು ಗೌರವ ಸೂಚಕವಾಗಿ ಬಳಸ್ತಾ ಇದ್ದೇವೆ ಆದರೆ ಅದು ಮೂಲ ಬಳಕೆ ಮತ್ತು ಮೂಲದ ಅರ್ಥದಲ್ಲಿ ಆ ರೀತಿ ಬಳಕೆ ಇಲ್ಲ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಒಂದು ದೊಡ್ಡ ಚರ್ಚೆಯ ಒಂದು ವರ್ಷ ಎರಡು ವರ್ಷಗಳ ಹಿಂದೆ ಆದದ್ದನ್ನು ನಾನು ಓದಿದ್ದೇನೆ ಗಮನಿಸಿದ್ದೇನೆ ಈಗ ಜಾರಕಿಹೊಳೆ ಅನ್ನುವ ಹೆಸರನ್ನೇ ಇಟ್ಕೊಂಡು ನೋಡಿದರೆ ನಮ್ಮ ಉತ್ತರ ಕನ್ನಡದ ಭಾಷೆಯಲ್ಲಿ ಈ ಮಳೆಗಾಲದಲ್ಲಿ ಅದು ಹೆಚ್ಚು ಬಳಸಲ್ಪಡ್ತದೆ ಭಯಂಕರ ಜಾರಕಿ ಮರೆಯ ಜಾರುವ ಬೀಳುವ ಜಾರಿ ಬೀಳುವ ಈ ಥರದ ಒಂದು ವ್ಯವಸ್ಥೆಗೆ ನಾವು ಜಾರಕಿ ಅಂತಲೂ ಬಳಸ್ತೇವೆ ಆದರೆ ಜಾರಕಿಹೊಳೆ ಅಂತಂದರೆ ಅವನು ಜಾರ್ ಬಿದ್ದ ಮನುಷ್ಯ ಜಾರ್ ಬೀಳುವವನು ಈ ರೀತಿ ವ್ಯಾಖ್ಯಾನಿಸ್ಲಿಕ್ಕಾಗ್ತದೇನು ಮತ್ತು ಜಾರಕಿಹೊಳೆಯವರ ಭಾಷೆ ಅಂದರೆ ಶಬ್ದಗಳಲ್ಲಿ ಅವರ ನಾಮಪದದಲ್ಲಿ ಹೆಸರಿನಲ್ಲಿ ಜಾರ ಅನ್ನುವ ಶಬ್ದವು ಬರ್ತದಲ್ಲ ಡಿಕ್ಷನರಿ ಮೂಲಕ ಮಾತನಾಡುವ ಜಾರಕಿಹೊಳೆಯವರು ಮತ್ತು ಜಾರಕಿಹೊಳೆಯವರ ಅಂಥವರು ಈ ಜಾರ ಅನ್ನುವ ಶಬ್ದಕ್ಕೆ ಏನಿದೆ ಅರ್ಥ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ವಲ್ಲ ಹಾಗಾದರೆ ಅವರ ಹೆಸರನ್ನು ಈ ರೀತಿಯಲ್ಲಿ ಅಪಭ್ರಂಶವಾಗಿ ವಿ ಉಚ್ಚರಿಸಬಹುದೇನು ಈ ಪ್ರಶ್ನೆಯು ಹುಟ್ಟುಕೊಳ್ಳುತ್ತದೆ ಹಿಂದೂ ಅನ್ನುವ ಶಬ್ದ ಯಾವುದೋ ಅರಬಿಕ್ ಮತ್ತು ಪರ್ಷಿಯನ್ನಲ್ಲಿ ಅದಕ್ಕೆ ಅಶ್ಲೀಲ ಅನ್ನುವ ಶಬ್ದ ಅರ್ಥ ಇದೆ ಅಂತಾದರೆ ಅದಕ್ಕೆ ಭಾರತೀಯರು ಯಾಕೆ ಹೊಣೆಗಾರಿಕೆ ಹೊರಬೇಕು ಹಾಗೆ ನೀವು ನೂರು ಶಬ್ದಗಳನ್ನು ಕೊಡಬಲ್ಲೆ ನಾನು ವಾದಕ್ಕೆ ಕೂತರೆ ಅದು ಇಸ್ಲಾಮಿಗೆ ಸಂಬಂಧಪಟ್ಟು ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟು ಹಿಂದುವಿಗೆ ಸಂಬಂಧಪಟ್ಟು ಎಲ್ಲವನ್ನೂ ನೋಡಬಹುದು ಅರ್ಥದಲ್ಲಿ ಆಮೇಲೆ ಮೂಢನಂಬಿಕೆಗಳು ವರ್ಣ ವ್ಯವಸ್ಥೆ ಈ ಥರದ ಶಬ್ದಗಳು ಈ ಥರದ ವ್ಯಾಖ್ಯಾನಗಳು ಈ ಒಂದು ವಿವಾದದ ಮಧ್ಯೆ ಬಂದಿದೆ ಬಂದಿದೆ ಅದರ ಜೊತೆಗೆ ಯೂಟ್ಯೂಬ್ನಲ್ಲೂ ಕೆಲವಷ್ಟು ಜನ ವಾದಿಸಿದರೆ ಏನು ನಮ್ಮ ಧರ್ಮ ಇದರ ಮೂಲ ಧಾತುವನ್ನು ಅರ್ಥೈಸಿಕೊಂಡವರು ಹಿಂದೂ ಪದಕ್ಕೆ ಅಶ್ಲೀಲ ಅನ್ನುವಂಥ ಅರ್ಥ ಇದೆ ಅನ್ನುವ ಜಾರಕಿಹೊಳಿಯವರ ಮಾತನ್ನು ಕೇಳಿ ಆಕಾಶ ಭೂಮಂಡಲವನ್ನು ಒಂದು ಮಾಡುವಂಥ ಒಂದು ಭಯಂಕರ ಏನೋ ಉತ್ಪಾತ ಆಗಿದೆ ಅಂತ ಯಾರೂ ಭಾವಿಸ್ತಾ ಇರಲಿಲ್ಲ ಇವರು ಧರ್ಮವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತಲೂ ವ್ಯಾಖ್ಯಾನಿಸಲ್ಪಡ್ತಾ ಇದೆ ನೋಡಿ ಸಹನೆಗೂ ಒಂದು ಮಿತಿ ಇದೆ ಸರ್ವೇ ಜನ ಭವಂತು ಅಂತ ಹೇಳಿದಂಥ ಧಾರ್ಮಿಕ ಹಿನ್ನೆಲೆಯಲ್ಲಿ ಧರ್ಮದ ಹಿನ್ನೆಲೆಯಲ್ಲಿ ಮೂಲತಃ ಹಿಂದೂ ಧರ್ಮ ಅನ್ನೋದು ಒಂದು ಧರ್ಮದ ಕಟ್ಟುಪಾಡು ಅಲ್ಲ ಅನ್ನೋದು ಮತ್ತು ಅದೊಂದು ಬದುಕಿನ ಮಾರ್ಗ ಅನ್ನೋದು ಗಾಂಧಿಯಿಂದ ಎಲ್ಲರೂ ಅದನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಅಂಬೇಡ್ಕರ್ ಕೂಡ ಹಿಂದೂ ಧರ್ಮದ ಒಳಗೆ ಇರುವಂಥ ಕೊಳಕನ್ನು ಮತಭೇದಗಳನ್ನು ವರ್ಣ ವ್ಯವಸ್ಥೆಯನ್ನು ವರ್ಗ ವ್ಯವಸ್ಥೆಯನ್ನು ಮತ್ತು ಮನುಷ್ಯ ಮನುಷ್ಯನಾಗೆ ನೋಡದೆ ಇದ್ದಂಥ ಅತ್ಯಂತ ಕ್ರೂರವಾದಂಥ ಭೀಭತ್ಸವಾದಂಥ ಅಂಶಗಳನ್ನು ತಿರಸ್ಕಾರ ಮಾಡಿದ್ದಾರೆ ಅದನ್ನು ಪ್ರಶ್ನಿಸಿದರೆ ಅದನ್ನು ಸುಟ್ಟಿದ್ದಾರೆ ಆದರೆ ಇಡೀದಾದಂಥ ಒಂದು ಧರ್ಮವೇ ಅದು ಒಂದು ಧಾರ್ಮಿಕ ಅದು ಒಂದು ಬದುಕಿನ ಮಾರ್ಗವೇ ಅಲ್ಲ ಅಥವಾ ಒಂದು ಧರ್ಮವೇ ಅಲ್ಲ ಅಥವಾ ಅದೊಂದು ಒಂದು ಸಮಾಜಕ್ಕೋ ಅಥವಾ ಬದುಕಿಗೋ ಮನುಷ್ಯರಿಗೋ ಒಂದು ಬೆಳಕನ್ನು ತೋರುವ ಯಾವ ಅಂಶವೂ ಅದರಲ್ಲಿಲ್ಲ ಅದನ್ನು ಸಾರ ಸಗಟಾಗಿ ಅದನ್ನು ಸಂಪೂರ್ಣವಾಗಿ ನಾಶಗೊಳಿಸ್ಬಿಡಬೇಕು ಅದನ್ನು ಸುಟ್ಟುಬಿಡಬೇಕು ಅದನ್ನು ವಾಶ್ ಔಟ್ ಮಾಡಬೇಕು ಅನ್ನುವಂಥ ಯಾವ ಮಾತನ್ನು ಅಂಬೇಡ್ಕರ್ ಆಡಿಲ್ಲ ನಾವು ಅಂಬೇಡ್ಕರನ್ನು ಓದಿದ್ದೇವೆ ಆದರೆ ಇಲ್ಲಿ ಏನಾಗ್ತಾ ಇದೆ ಈ ದೇಶ ಬಹುತ್ವದಲ್ಲಿ ಏಕತ್ವವನ್ನು ಏಕತ್ವವನ್ನು ಬಹುತ್ವದ ನೆಲೆಯಲ್ಲೂ ಭಾವಿಸಿದ ದೇಶ ಸಾಂವಿಧಾನಿಕವಾಗಿ ಈ ದೇಶಕ್ಕೆ ಕೊನೆಗೆ ನೆಹರು ಮೂಲಕ ತುರುಕಲ್ಪಟ್ಟಿದ್ದು ಅಂತಾದರೂ ಅದನ್ನು ನಾವು ಚಾಲ್ತಿಯಲ್ಲಿ ಭಾವಿಸಿದ್ದೇವೆ ಜಾತ್ಯಾತೀತತೆ ಧರ್ಮಾತೀತತೆ ಈ ದೇಶದಲ್ಲಿ ಬದುಕುವ ಎಲ್ಲರೂ ಭಾರತೀಯರು ಈ ದೇಶದಲ್ಲಿ ಬದುಕುವ ಎಲ್ಲರೂ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬರುವಂಥವರು ಆ ಸಂವಿಧಾನವನ್ನು ಒಪ್ಪಿಕೊಳ್ಳುವಂಥವರು ಒಪ್ಪಿಕೊಳ್ಳಬೇಕು ಸಂವಿಧಾನವೇ ನಮಗೆ ಆಡಳಿತಾತ್ಮಕವಾಗಿ ನಮ್ಮ ಧರ್ಮ ಇದು ಪ್ರಶ್ನಾತೀತ ಹಾಗಾದರೆ ಮೂಢನಂಬಿಕೆ ಅನ್ನುವಂಥದ್ದಾಗಲಿ ಅಥವಾ ಸಹನೆ ಅಥವಾ ವಿಮರ್ಶಾತ್ಮಕವಾದ ದೃಷ್ಟಿ ಒಳ ವಿಮರ್ಶೆ ಅನ್ನೋದನ್ನು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಯಾಕೆ ವ್ಯಾಖ್ಯಾನಿಸ್ತೀರಿ ನಮ್ಮಲ್ಲಿ ಸಾಂಖ್ಯರಿದ್ದರು ಆಯತರಿದ್ದರು ಚಾರ್ವಾಕರಿದ್ದರು ಹೌದು ಹಿಂದೂ ಧರ್ಮದ ಬಹಳ ದೊಡ್ಡ ಗುಣ ಏನು ಅಂತಂದರೆ ಸ್ಮೃತಿಗಳಿಂದ ವೇದಗಳಿಂದ ಕಾವ್ಯಗಳಿಂದ ಉಪನಿಷತ್ತುಗಳಿಂದ ಎಲ್ಲ ಹಿನ್ನೆಲೆಯ ಸಮೃದ್ಧವಾದಂಥ ಒಂದು ಹಿನ್ನೆಲೆಯಲ್ಲಿ ರೂಪುಗೊಂಡಂಥ ಒಂದು ಧರ್ಮ ಜೀವನ ಮಾರ್ಗ ಎಲ್ಲರನ್ನೂ ಪ್ರೀತಿಸುವ ಎಲ್ಲರನ್ನೂ ಒಳಗೊಳ್ಳಿಸಿಕೊಳ್ಳುವ ಎಲ್ಲರ ಸೌಖ್ಯವನ್ನು ಎಲ್ಲರ ಉದ್ಧಾರವನ್ನು ಎಲ್ಲರ ಅಭ್ಯುದಯವನ್ನು ಬಯಸುವ ಮೋಕ್ಷವನ್ನು ಬಯಸುವ ಈ ಧರ್ಮ ಕಾಲಾಂತರದಲ್ಲಿ ಪರಿಷ್ಕರಣಗೊಂಡಿದೆ ಪರಿಷ್ಕೃತಗೊಂಡಿದೆ ಪರಿವರ್ತನಗೊಂಡಿದೆ ಮತ್ತು ತನ್ನ ಒಳಗಿನ ಎಲ್ಲ ಕೊಳಕುಗಳನ್ನು ಮೀರಿ ಅದು ತನ್ನನ್ನು ಬೆಳೆಯಿದ್ದು ಬೆಳೆಯುವುದಕ್ಕೂ ಬೆಳೆಸಿಕೊಳ್ಳುವುದಕ್ಕೂ ಬೆಳೆದು ಅದು ಹೊಸ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸುವುದಕ್ಕೂ ವ್ಯಾಖ್ಯಾನದ ಮೂಲಕ ಮತ್ತೆ ಮರುಕಟ್ಟುವಿಕೆಗೂ ಈ ಧರ್ಮ ಒಳಗಾಗಿದೆ ಇದು ಪ್ರಪಂಚದಲ್ಲೇ ಭವಿಷ್ಯ ಯಾವ ಧರ್ಮವು ಈ ರೀತಿಯಲ್ಲಿ ತನ್ನನ್ನು ತಾನು ಮತ್ತೆ ಮತ್ತೆ ಮುರಿದು ಮುರಿದು ಕಟ್ಟುವ ಕಟ್ಟುವ ಮೂಲಕ ಹೊಸ ಅರ್ಥವನ್ನು ಹೊಮ್ಮಿಸುವ ಯಾವ ಧರ್ಮವೂ ನಮ್ಮ ಕಣ್ಣಿದ್ರೆ ಕಾಣುವುದಿಲ್ಲ ಸತಿಸಂಗಮನ ಪದ್ಧತಿ ಇತ್ತು ಬಾಲ್ಯ ವಿವಾಹ ಪದ್ಧತಿ ಇತ್ತು ಜಾತಿ ಶ್ರೇಣಿಕಸ ಪದ್ಧತಿ ಇದೇ ಮತ್ತು ಇದೆ ಇತ್ತು ಇವೆಲ್ಲವನ್ನು ಮೀರಿ ಅದೆಲ್ಲವನ್ನು ಹೊರಗಡೆ ಹಾಕಿ ಶುದ್ಧವಾದಂಥ ಒಂದು ಗಂಗೆಯಾಗಿ ಪರಿಶುದ್ಧವಾದಂಥ ಸ್ಥಿತಿಯಲ್ಲಿ ಮತ್ತೆ ಮತ್ತೆ ಅದನ್ನು ವರ್ತಮಾನಕ್ಕೆ ಪರಿಷ್ಕರಣಗೊಳಿಸುವುದಕ್ಕೂ ಮುಖ ಮಾಡುವುದಕ್ಕೆ ಮುಖ ಮಾಡಿ ನಿಂತ ಧರ್ಮ ಯಾವುದಾದ್ರೂ ಇದ್ದರೆ ಅದು ಹಿಂದೂ ಧರ್ಮ ಆದರೆ ಈ ದೇಶದಲ್ಲಿ ಈ ಹಿಂದೂ ಧರ್ಮದ ಒಳಗಡೆಯೇ ಇದ್ದುಕೊಂಡು ಅಥವಾ ಹೊರ ನಿಂತುಕೊಂಡು ಅದರ ಒಂದು ಇಡಿಯದಾದಂಥ ಕೊಳಕನ್ನೇ ಲಾಗಾಯಿತಿನಿಂದ ಇದ್ದದ್ದು ಇಲ್ಲದ್ದು ಪರಿಷ್ಕರಣಗೊಂಡದ್ದನ್ನು ಯಾರೂ ಹೇಳುವುದಿಲ್ಲ ಅದನ್ನೇ ಅದನ್ನೇ ಚರಿವಿತ ಚರವಣ ಅಂತ ನೀವು ಚರ್ಚೆ ಮಾಡ್ತಾ ತಿದ್ದು ಅದನ್ನು ಹೇಳ್ತಾ 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 ಹಿಂದೂ ಧರ್ಮವನ್ನು ಹೀಗಳಿತ ಅದನ್ನು ಮೆಟ್ಟುತ್ತಾ ಅದನ್ನು ಒಂದು ರೀತಿಯಲ್ಲಿ ಹೊಸಕ್ಕೆ ಹಾಕುವ ಒಂದು ನಿರಂತರ ಪ್ರಯತ್ನ ನಡೀತಾ ಇದೆಯಲ್ಲ ಈ ದೇಶದ ಸಂವಿಧಾನದಲ್ಲಿ ಹಿಂದೂ ಧರ್ಮವು ಅದೇ ಸ್ಥಾನಮಾನ ಇದೆ ಬೇರೆಯ ಮತಧರ್ಮಗಳಿಗೂ ಅದೇ ಸ್ಥಾನಮಾನ ಇದೆ ತಾನೇ ಹಾಗಾದರೆ ನಾವು ಮೂರ್ತಿಯನ್ನು ನೋಡಿ ಕೈ ಮುಗಿತೇವೆ ಅವರು ಗೋಡೆಯನ್ನು ನೋಡಿ ಕೈ ಮುಗಿತಾರೆ ಇನ್ನೊಬ್ಬರು ಶಿಲುಬೆಯನ್ನು ನೋಡಿ ಕೈ ಮುಗಿತಾರೆ ಇದು ಕೂಡ ನಂಬಿಕೆ ತಾನೇ ನಂಬಿಕೆ ಆದರೂ ನಂಬಿಕೆ ಮೂಢನಂಬಿಕೆ ಆದರೆ ಅದು ಮೂಢನಂಬಿಕೆಯೇ ಅದನ್ನು ಯಾಕೆ ಪ್ರಶ್ನಿಸುವುದಿಲ್ಲ ಈ ಧರ್ಮದ ಸಂಸ್ಕರಣಗೊಳ್ಬೇಕು ಈ ಧರ್ಮದ ಒಳ ವಿಮರ್ಶೆ ಆಗಬೇಕು ಅದು ಕಾಲಾಂತರದಲ್ಲಿ ಬಂದಿದೆ ಆದರೆ ಈ ಮತಗಳು ಯಾವತ್ತಾದರೂ ಒಳ ವಿಮರ್ಶೆಗೆ ಒಳಪಟ್ಟಿದೆಯೇನು ಹಾಗೆ ನೋಡಿದರೆ ಕ್ರಿಶ್ಚಿಯಾನಿಟಿ ಈ ದೇಶದ ವಿರೋಧಿ ಅಲ್ಲ ಅದು ಒಳ ವಿಮರ್ಶೆಗಾಗ ಒಳಗಾಗ್ತಾನೆ ಇದೆ ಅದರ ಮೇಲೆ ಇರೋದು ಏಕೈಕ ಒಂದು ಆಪಾದನೆ ಅಂದರೆ ಮತಾಂತರದ್ದು ಅದು ಮೂಲ ಕ್ಯಾಥೊಲಿಕ್ಗಳಲ್ಲ ಪ್ರೊಟೆಸ್ಟೆಂಟ್ಗಳು ಅಂತ ಹೇಳ್ತಾರೆ ಅದು ಪ್ರತ್ಯೇಕ ಆದರೆ ಅದು ಇವತ್ತು ಆಚಾರದಲ್ಲಿ ವಿಚಾರದಲ್ಲಿ ಅಥವಾ ಹಣೆಗೆ ಕುಂಕುಮ ಇಡುವ ಅಥವಾ ಕರಿಮಣಿ ಧರಿಸುವ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಲ್ಲಿ ಅದು ಹೆಚ್ಚೆಚ್ಚು ತನ್ನನ್ನು ತಾನು ಪರಿಷ್ಕರಿಸ್ತಾ ಬಂದಿದೆ ಅದು ಹೆಚ್ಚೆಚ್ಚು ದೇಶಿಕವಾಗಿ ಪರಿವರ್ತನೆಗೊಳ್ತಾ ಬಂದಿದೆ ಮತ್ತು ಈ ದೇಶದ ಅಖಂಡತೆಯನ್ನು ಈ ದೇಶದ ಅಸ್ಮಿತೆಯನ್ನು ಅಥವಾ ಈ ದೇಶದ ಯಾವುದೇ ಇದನ್ನು ಅದು ಮುಸ್ಲಿಂ ಧರ್ಮದಷ್ಟು ವಿರೋಧಿಸ್ತಾ ಬಂದಿಲ್ಲ ಭಯೋತ್ಪಾದಕತೆಗೆ ತನ್ನನ್ನು ತಾನು ಒಡ್ಡಿಕೊಂಡಿಲ್ಲ ಅದು ಯಾವತ್ತೂ ಶಾಂತಿಯನ್ನು ಬಿಟ್ಟು ಹೋಗಿಲ್ಲ ಸೇವೆಯನ್ನು ಬಿಟ್ಟು ಹೋಗಿಲ್ಲ ಕಿಟ್ಟೆಲ್ನಂತ ರೈಸ್ನಂತ ಆ ವಿಷಯವನ್ನು ಮಾತಾಡ್ತಾ ಹೋದರೆ ಅವರು ಕೊಟ್ಟ ಕೊಡುಗೆ ಈ ದೇಶಕ್ಕೆ ಬಹಳ ಮಹತ್ತರವಾದದ್ದು ಹಾಗೆ ಪರ್ಷಿಯನ್ರ ಕೊಡುಗೆ ಇದೆ ಅರೇಬಿಕ್ ಸಂಸ್ಕೃತಿಯ ಕೊಡುಗೆ ಇದೆ ಮಹಮ್ಮದಿಯರ ಕೊಡುಗೆಯೂ ಇದೆ ಸುಲ್ತಾನರ ಕೊಡುಗೆಯೂ ಇದೆ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಇವತ್ತಿನವರೆಗೂ ಅಲ್ಲಿದ್ದಂಥ ಜಾಡ್ಯಗಳನ್ನು ಮತೀಯ ನಂಬಿಕೆ ಮೂಢನಂಬಿಕೆಗಳನ್ನು ಈ ಪ್ರಗತಿ ಪರ ಚಿಂತಕರು ಅಥವಾ ಒಳ ವಿಮರ್ಶೆ ಆಗಬೇಕು ಅಂತ ಹೇಳುವಂಥ ಈ ವಿಮರ್ಶಕರು ಯಾಕೆ ಪ್ರಶ್ನಿಸ್ತಾ ಇಲ್ಲ ತಲಾಕ್ ಇರ್ಬೋದು ಪರ್ಸನಲ್ ಲಾ ಇರ್ಬೋದು ಹಿಜಾಬ್ ಇರ್ಬೋದು ಬಹುಪತ್ನಿತ ಇರ್ಬೋದು ಫ್ಲಾ ಇರ್ಬೋದು ಮೆಕ್ಕಕ್ಕೆ ಹೋಗಲಿಕ್ಕೆ ದುಡ್ಡು ಕೊಡುವಂಥ ಪ್ರಶ್ನೆ ಇರ್ಬೋದು ಯಾಕೆ ಇದನ್ನು ಪ್ರಶ್ನಿಸ್ತಾ ಇಲ್ಲ ರಾಮ ಈ ದೇಶದ ನಂಬಿಕೆ ಅಯೋಧ್ಯೆ ಈ ದೇಶದ ನಂಬಿಕೆ ಜರುಸಲೆಮ್ ಅವರ ನಂಬಿಕೆ ಮೆಕ್ಕ ಅವರ ನಂಬಿಕೆ ಈ ನಂಬಿಕೆ ಸುಳ್ಳು ಈ ನಂಬಿಕೆ ಮೂಢನಂಬಿಕೆ ಇದು ತಳ ಇಲ್ಲದ್ದು ಬುಡ ಇಲ್ಲದ್ದು ಅನ್ನೋದಾದರೆ ಅದಕ್ಕೇನು ಹೇಳ್ತೀರಿ ಅದನ್ನು ಯಾಕೆ ಪ್ರಶ್ನಿಸ್ತಾ ಇಲ್ಲ ಆ ದಮ್ ಯಾಕಿಲ್ಲ ನಿಮಗೆ ಆ ಧೈರ್ಯ ಯಾಕಿಲ್ಲ ಇದು ಸೆಕ್ಯುಲರ್ ಕಂಟ್ರಿ ಕಂಟ್ರಿ ನಾವು ಯಾವುದೇ ಬೇರೆಯ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲೂ ಬದುಕ್ತಾ ಇಲ್ಲ ಈ ದೇಶದ ಒಳಗಡೆ ಬದುಕುವಂಥವರು ಈ ದೇಶೀಯ ಕಾನೂನು ಮತ್ತು ಈ ದೇಶೀಯ ಸಂವಿಧಾನ ಈ ದೇಶೀಯ ಒಳ ವಿಮರ್ಶೆಯ ಇಡೀ ಒಂದು ಪಂಥ ಇದೆಯಲ್ಲ ಆ ಪಂಥವನ್ನು ಒಪ್ಪಿಕೊಳ್ಳತಕ್ಕದ್ದು ಅದೇ ರೀತಿಯಲ್ಲಿ ಬದುಕಬೇಕು ಅದೇ ರೀತಿಯಲ್ಲಿ ಭಾವಿಸಬೇಕು ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಹೌದಲ್ಲ ಹಾಗಾದರೆ ಹಿಂದೂ ಧರ್ಮದ ಜಾಡ್ಯಗಳನ್ನು ಮಾತ್ರ ಪ್ರಶ್ನಿಸುವ ಪ್ರಶ್ನಿಸುವವರು ಅಲ್ಲಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಲ್ಲಿ ಯಾಕೆ ತಲೆ ಹಾಕ್ತಾ ಇಲ್ಲ ಇದು ನನ್ನ ಮೂಲಭೂತ ಪ್ರಶ್ನೆ ಅದರ ಜೊತೆಗೆ ಒಳ ವಿಮರ್ಶೆ ಆಗಬೇಕು ಎಲ್ಲವೂ ಸತ್ಯ ಒಳ ವಿಮರ್ಶೆಗೂ ಮತ್ತು ಸಹನೆಗೂ ಎಪ್ಪತ್ತೈದು ವರ್ಷ ಸಹಿಸ್ಲಿಲ್ವಾ ಏನೆಲ್ಲ ತಂದಿರಿ ಏನೇನೆಲ್ಲ ಕಾನೂನು ಮಾಡಿದಿರಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಸ್ವತಃ ಅಂಬೇಡ್ಕರ್ ಹೇಳಿದರು ಹತ್ತು ವರ್ಷ ತಪ್ಪಿದ್ರೆ ಹನ್ನೆರಡು ವರ್ಷ ಮೀಸಲಾತಿ ಅದರ ನಂತರ ಕೊಡಕೂಡ್ದು ಅಂತ ಹೇಳಿದರು ಆದರೂ ನೀವು ಎಪ್ಪತ್ತೈದು ವರ್ಷ ಅದನ್ನು ಅನಿರ್ದಿಷ್ಟವಾಗಿ ಮುಂದುವರಿಸಿದ್ದೀರಿ ಇದು ತಪ್ಪು ಇದನ್ನು ನೀವು ಮಾಡಿಕೂಡ್ದು ಅಂತ ಇವತ್ತು ಹೇಳಿದೆ ಇವತ್ತು ನೀವು ಪರಿಷ್ಕೃತ ಪರಿಷ್ಕರಣ ಇತ್ಯಾದಿ ಭಾಷೆ ಬಳಸ್ತಿರಲ್ಲ ಇದೇ ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ನೀವು ಟಾರ್ಗೆಟ್ ಮಾಡೋದು ಯಾರು ಬ್ರಾಹ್ಮಣರನ್ನು ಬ್ರಾಹ್ಮಣ್ಯವನ್ನು ವಿರೋಧಿಸಬೇಕು ಬ್ರಾಹ್ಮಣರನ್ನಲ್ಲ ನಿಮ್ಮ ಪಂಥದವರೇ ಹೇಳಿದ್ದು ಬ್ರಾಹ್ಮಣ್ಯ ಆಗಿದ್ರೆ ಬ್ರಾಹ್ಮಣರಲ್ಲಿ ಮಾತ್ರ ಇದೆ ಅಂತ ಭಾವಿಸಿದ್ರ ಇವತ್ತು ಬಸವ ಪಂಥವನ್ನು ನಂಬಿ ಕಲ್ಯಾಣವನ್ನು ನಂಬಿ ಬದುಕುವಂಥ ಸಮಾಜದಲ್ಲಿ ಎಷ್ಟು ವರ್ಗಗಳಿದೆ ಎಷ್ಟು ಪಂಗಡಗಳಿದೆ ಎಷ್ಟು ಜಾತಿ ಇದೆ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅಂತ ಹೇಳಿದಂಥ ಬಸವಣ್ಣನ ತತ್ವದಲ್ಲಿ ಆ ಸಮಾಜ ಬದುಕ್ತಾ ಇದೆಯೇ ಅದನ್ನು ನಾವು ಪ್ರಶ್ನಿಸ್ತಾ ಇದ್ದೇವೇನು ಈ ಬ್ರಾಹ್ಮಣರು ಯಾಕೆ ನಿಮಗೆ ತುತ್ತಾಗಬೇಕು ಇದೇ ದಲಿತರು ಇದೇ ಬುದ್ಧಿವಂತ ಬುದ್ಧಿಜೀವಿಗಳು ಪ್ರಗತಿಪರರು ಇದೇ ಜೆ ಎನ್ ಯುನ ಕಲ್ಚರಲ್ಲಿ ಬಂದು ಬದುಕು ಬಂದಂಥ ಈ ದೇಶದ ಮಹಾನ್ ಪಂಡಿತರು ಎಲ್ಲರೂ ತಮ್ಮ ಮದುವೆ ಅಂತ ಬಂದಾಗ ಬ್ರಾಹ್ಮಣ ಕನ್ನೆಯರನ್ನೇ ಮದುವೆ ಆಗ್ತಾರೆ ಮದುವೆ ಆದರೂ ಆದರೆ ಅವರು ಅಲ್ಲಿ ಹೋಗಿ ಬದುಕಿದ ರೀತಿಯನ್ನು ಯಾರಾದರೂ ಪ ಯೋಚನೆ ಮಾಡಿದ್ದೀರಾ ಅದೇ ಇವತ್ತು ದಲಿತರಲ್ಲಿ ಎಡಬಲ ಅಂತ ಹೇಳಿ ಮದುವೆ ಮತ್ತು ಪ್ರೀತಿ ಲವ್ ಇತ್ಯಾದಿ ಬಂದಾಗ ಕೊಲೆ ಪ ಕೊಲೆಗಳಾದದ್ದು ನೋಡಿಲ್ವ ನಾವು ಇದೇ ಬ್ರಾಹ್ಮಣ ಸಮುದಾಯ ನನ್ನ ಮಗಳ ಗೆಳತಿಯೊಬ್ಬಳು ಮುಸ್ಲಿಮ್ ಹುಡುಗ ನನ್ನ ಮದುವೆ ಆಗ್ತಾಳೆ ಉಡುಪಿಯಲ್ಲಿ ಉಡುಪಿಯ ಇಡೀ ವಾತಾವರಣ ಕಲ್ಚರ್ ಹೇಗಿದೆ ಅಂತ ನಿಮಗೆ ಗೊತ್ತು ಆದರೆ ಅದೇ ಬ್ರಾಹ್ಮಣ ಕುಟುಂಬ ಅಳಿಯ ನನ್ನ ಅತ್ಯಂತ ಗೌರವದಿಂದ ಸ್ವೀಕರಿಸ್ತದೆ ಅವರು ಮತಾಂತರ ಆದರೂ ಕೂಡ ಗೊತ್ತಾ ನಿಮಗೆ ಅದು ಅದೇ ನನಗೆ ಗೊತ್ತಿರುವ ನಾಲ್ಕೈದು ಮಿನಿಮಮ್ ನಾನು ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ ಬೇರೆ ಸಮಾಜದಿಂದ ಬಂದಂಥ ಮಕ್ಕಳನ್ನು ಬ್ರಾಹ್ಮಣ ಸಮುದಾಯ ತಮ್ಮ ಮನೆಯ ಮಕ್ಕಳ ಹಾಗೇನೆ ಯಾವುದೇ ಭೇದ ಭಾವ ಇಲ್ಲದೇನೆ ಬದುಕಿಸಿಕೊಂಡ ಕಥೆಯನ್ನು ನಾನು ನಿಮ್ಮ ಎದುರು ಇಡಲಿಕ್ಕೆ ಇಷ್ಟಪಡ್ತೇನೆ ಬೇಕಾದರೆ ಆದರೆ ಇದೇ ಬೇರೆ ಸಮಾಜದ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಒಳಪದರು ಹೇಗಿದೆ ಮದುವೆ ಆಗಬೇಕು ಅಂತಂದರೆ ಅಲ್ಲಿ ಮತಾಂತರ ಆಗತಕ್ಕದ್ದು ಅನ್ನುವಂಥದ್ದು ಇದನ್ನು ಯಾಕೆ ವಿರೋಧಿಸ್ತಾ ಇಲ್ಲ ಲವ್ ಜಯ ಅದನ್ನು ಯಾಕೆ ವಿರೋಧಿಸ್ತಾ ಇಲ್ಲ ಯಾಕೆ ನೀವು ಒಂದು ನಿಮ್ಮ ಪ್ರಗತಿಪರ ಕನ್ನಡಕದಲ್ಲಿ ಒಂದೇ ಒಂದು ಒಕ್ಕಣ್ಣಿನ ನೋಟ ಮಾತ್ರ ಯಾಕೆ ಇರ್ತದೆ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೇಕು ಎಸ್ ಈ ದೇಶದ ಯಾವುದೇ ಮತಧರ್ಮಗಳಲ್ಲಿರುವ ಮೂಢನಂಬಿಕೆಗಳನ್ನೆಲ್ಲರೂ ಹೋಗಾಡಿಸಬೇಕು ಹೋಗಲಾಡಿಸತಕ್ಕದ್ದು ಇವತ್ತು ಸ್ಪೃಶ್ಯ ಅಸ್ಪೃಶ್ಯ ಅದು ಈ ದೇಶದ ಸಮಾಜಕ್ಕೆ ಒಕ್ಕರಿಸಿದಂಥ ಮಹಾದ ದೊಡ್ಡ ರೋಗ ಅದು ಅದು ಮೂಲೋತ್ಪಾಟನೆ ಆಗತಕ್ಕದ್ದು ಆದರೆ ಇವತ್ತು ದಲಿತರಲ್ಲಿ ಅಕ್ಷರಸ್ಥರು ಬೇರೆ ಅನಕ್ಷರಸ್ಥರು ಬೇರೆ ಅಕ್ಷರಸ್ಥ ಸಮಾಜ ಯಾವತ್ತೂ ಚಪ್ಪಲಿ ಹೊಲಿಯುವ ಸಮಾಜದ ಒಂದು ಹೆಣ್ಮಗಳನ್ನು ತನ್ನ ಮನೆಯ ಸೊಸೆಯಾಗಿ ಸ್ವೀಕರಿಸಿಲ್ಲ ಸ್ವೀಕರಿಸುವುದಿಲ್ಲ ಅದನ್ನು ಯಾಕೆ ನಾವು ಪ್ರಶ್ನಿಸ್ತಾ ಇಲ್ಲ ಕೇವಲ ಬ್ರಾಹ್ಮಣರು ಕೇವಲ ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಕೇವಲ ಬ್ರಾಹ್ಮಣರಲ್ಲಿ ಇಲ್ಲ ಇವತ್ತು ಹಾಗೆ ನೋಡಿದರೆ ಬ್ರಾಹ್ಮಣರು ಮೂಲಭೂತವಾಗಿ ಇವತ್ತು ತಮ್ಮ ಯಾವ ಬ್ರಾಹ್ಮಣ್ಯದ ಶುಚಿ ಮಡಿ ಮಂತ್ರ ತಂತ್ರ ಯಾವುದನ್ನು ಉಳಿಸ್ಕೊಂಡಿಲ್ಲ ಎಲ್ಲವನ್ನು ಬಿಟ್ಟು ಬದುಕ್ತಾ ಇದೆ ಅದೇ ಕೆಳವರ್ಗ ಶೂದ್ರವರ್ಗ ಜನಿವಾರದಿಂದ ಹಿಡಿದು ಪ್ರತಿಯೊಂದನ್ನು ಧರಿಸ್ತಾ ಬ್ರಾಹ್ಮಣ್ಯವನ್ನು ಅವ್ರಕ್ಕಿಂತ ಹೆಚ್ಚು ಇವರು ಆರಾಧಿಸ್ತಾ ಇದ್ದಾರೆ ಅನುಸರಿಸ್ತಾ ಇದ್ದಾರೆ ಮತ್ತು ಒಳಗೊಳಿಸ್ಕೊಳ್ತಾ ಇದ್ದಾರೆ ಅದನ್ನು ಯಾಕೆ ಪ್ರಶ್ನಿಸುವುದಿಲ್ಲ ಪ್ರಶ್ನಿಸುವುದಾದರೆ ಸಮೂಹಯುತವಾಗಿ ಸಮಾನವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲದರಲ್ಲೂ ಇರುವಂಥ ಮೌಢ್ಯವನ್ನು ಪ್ರಶ್ನಿಸುವ ತಾಕತ್ತಿದ್ರೆ ಪ್ರಶ್ನಿಸಬೇಕು ಇಲ್ಲದೇ ಇದ್ದರೆ ಪ್ರಶ್ನಿಸಕೂಡದು ಹಿಂದೂ ಧರ್ಮ ಏನು ಪುಕ್ಕಟೆ ಬಿದ್ದಿದೆಯಾ ಹಿಂದೂ ಧರ್ಮದಲ್ಲಿ ಹಾಗಾದರೆ ಯಾವ ಉತ್ತಮ ಅಂಶಗಳು ಇಲ್ವಾ ವೇದ ಉಪನಿಷತ್ತು ಅದು ಇದು ಎಲ್ಲ ಸುಳ್ಳು ಅಂತ ಹೇಳುವವರು ಯಾಕೆ ಬೈಬಲ್ಲು ಮತ್ತು ಕುರಾನನ್ನು ಸುಳ್ಳು ಅಂತ ಹೇಳುವ ಧೈರ್ಯ ತೋರಿಸ್ತಾ ಇಲ್ಲ ಅದನ್ನು ಸುಳ್ಳು ಅಂತ ಹೇಳಬೇಕು ಅನ್ನೋದು ನನ್ನ ವಾದ ಅಲ್ಲ ಅದು ಅವರವರ ನಂಬಿಕೆ ಫೇತ್ ನಂಬಿದರೆ ನಾಕ ನಂಬಿಯೇ ಬದುಕು ನಾಳೆ ನಂಬುತ್ತೇನೆ ನಾನು ಬದುಕ್ತೇನೆ ಅಂತ ಅದೇ ನನ್ನ ಬದುಕಿನ ನಂಬಿಕೆ ನೀವು ನಮ್ಮ ನಂಬಿಕೆಯನ್ನು ಪ್ರಶ್ನಿಸುವಾಗಿಲ್ಲ ನನ್ನದು ಅಂತಲ್ಲ ಯಾವುದೇ ಸಮೂಹದ ನಂಬಿಕೆಯನ್ನು ಸಮಾಜಕ್ಕೆ ಅದು ತೊಂದರೆ ಆಗುತ್ತಾ ಇರುವುದರಿಂದ ಸಮಾಜಕ್ಕೆ ತೊಂದರೆ ಆಗುವಂಥ ನಂಬಿಕೆಗಳನ್ನು ನಾವು ಪ್ರಶ್ನಿಸಬೇಕು ಆದರೆ ಆ ಪ್ರಶ್ನಿಸುವುದರಲ್ಲೂ ಸಮಾನತೆ ಇರಬೇಕು ಅಂತ ನಾನು ಅದು ಯಾಕಿಲ್ಲ ಹಿಂದೂ ಧರ್ಮಕ್ಕೆ ಒಂದು ಮುಸ್ಲಿಂ ಧರ್ಮಕ್ಕೆ ಒಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಒಂದು ಇನ್ನೊಂದಕ್ಕೆ ಒಂದು ಅಂತಂದ್ರೆ ಇನ್ನೊಂದು ಯಾಕೆ ಈ ಮೂಲಭೂತವಾದಂಥ ಪ್ರಶ್ನೆಯನ್ನು ನಾನು ನಿಮ್ಮೆದುರು ಇಡ್ತಾ ಇದ್ದೇನೆ ನಾನು ಎಡವೂ ಅಲ್ಲ ಬಲವೂ ಅಲ್ಲ ನಾನು ಮಧ್ಯದಲ್ಲಿ ನಿಂತಿದ್ದೇನೆ ನಮ್ಮ ಮನೆಯಲ್ಲೂ ಒಬ್ಬ ಭಯೋತ್ಪಾದಕ ಹುಟ್ಟುಕೊಂಡ್ರೆ ಅವನು ಭಯೋತ್ಪಾದಕನೇ ಅವನ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ದೇಶದ್ರೋಹಿ ಆದರೆ ದೇಶದ್ರೋಹಿಯೇ ಆದರೆ ನಮ್ಮ ನಂಬಿಕೆಯನ್ನು ಪ್ರಶ್ನಿಸ್ತೀರಿ ನಮ್ಮ ವೇದ ಉಪನಿಷತ್ತುಗಳನ್ನು ಪ್ರಶ್ನಿಸ್ತೀರಿ ನಮ್ಮ ಇತಿಹಾಸವನ್ನು ಪ್ರಶ್ನಿಸ್ತೀರಿ ನೀವು ಕೊಟ್ಟ ಇತಿಹಾಸವನ್ನೇ ನಂಬ್ಕೊಂಡು ಬಂದಿಲ್ವಾ ನಾವು ಇದು ಸಹನೇ ಅಲ್ವಾ ಎಷ್ಟು ಕಾಲ ಒಂದು ಕನ್ನೆ ಕೊಟ್ಟರೆ ಇನ್ನೊಂದು ಕನ್ನೆ ಕೊಡಿ ಅಂತ ಗಾಂಧಿ ಮಾತನ್ನು ನಂಬಿ ಬದುಕುದು ಎಪ್ಪತ್ತೈದು ವರ್ಷ ಬದುಕಿದ್ದೇವಲ್ಲ ಆ ಬದುಕಿನ ಇಡೀ ರುಗ್ಣತೆಯನ್ನು ನೋಡಿದೆವಲ್ಲ ಯಾರಾದರೂ ಈ ದೇಶದಲ್ಲಿ ಒಂದು ಸಣ್ಣ ಸಮೂಹ ಪ್ರಜ್ಞೆ ಇದ್ದವರು ಸಮಾಜದ ಪ್ರಜ್ಞೆ ಇದ್ದವರು ಒನ್ ಸೈಡೆಡ್ ಆದಂಥ ವಕ್ ಅಂತ ಆ ಲಾವನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವ ಅದನ್ನು ಯಾರಾದರೂ ಪ್ರಶ್ನಿಸಿದ್ದೀರಾ ನೀವು ಯಾವ ಸಂವಿಧಾನಾತ್ಮಕವಾದಂಥ ತಳಹದಿ ಇದೆ ಇದಕ್ಕೆ ಪ್ರಶ್ನಿಸುವುದಿಲ್ಲ ಅದೇ ನಾಲ್ಕು ದೇವಸ್ಥಾನಕ್ಕೆ ಒಂದು ಹತ್ತು ಕೋಟಿ ಕೊಟ್ಬಿಡಲಿ ಅದನ್ನು ಪ್ರಶ್ನಿಸ್ತೀರಿ ಜರಿಶಂಗದಲ್ಲಿ ಕಮಲದ ಚಿಹ್ನೆ ಲೋಗ ಬಂದು ಕೂಡನೆ ಉರಿದೋಯ್ತಲ್ಲ ಕಾಂಗ್ರೆಸ್ಸಿಗೆ ಯಾಕೆ ಅದು ಕಮಲ ಅನ್ನೋದೇನು ಪಿಯವರ ಗುತ್ತಿಗೆದ ಪಡೆದಂಥ ಹೂವು ಅದು ಕಮಲಕ್ಕೆ ಬೇರೆದಾದಂಥ ಯಾವುದೇ ವ್ಯಾಖ್ಯಾನಗಳಿಲ್ವಾ ಹಾಗಾದ್ರೆ ಕರು ನಿಮ್ಮ ಸಂಕೇತ ಆಗಿತ್ತಲ್ಲ ಆಕಳಕರವನ್ನು ನಿಮ್ಮ ಸಂಕೇತ ಅಂತ ಹೇಳಿ ನೀವೇ ಗೋಹತ್ಯೆಯ ವಿರುದ್ಧ ನಿಂತಿರಲ್ಲ ಇದಕ್ಕೇನು ಹೇಳ್ತೀರಿ ಮಾಡಬಾರದನ್ನು ಮಾಡಿ ಕೊನೆಗೆ ಆಡಬಾರದನ್ನು ಆಡಿ ಅದನ್ನು ದಕ್ಕಿಸಿಕೊಳ್ಳಿಕ್ಕೆ ಬೇರೆಯವ್ರಿಗೆ ಎಲ್ಲೆಲ್ಲೋ ಯಾವ್ಯಾವ ದೇಶದ್ದು ಭಾಷೆ ಮತ್ತು ಸಂಸ್ಕೃತಿ ಅಲ್ಲಿಯ ನಿಘಂಟು ಇವನ್ನೆಲ್ಲ ತಂದು ಕೊನೆಗೆ ಏನು ಹೇಳ್ತೀರಿ ಜನರ ಭಾವನೆಯನ್ನು ಕೇಳಿಸ್ತೀರಿ ಧಾರ್ಮಿಕವಾಗಿ ಭಾವನೆಯನ್ನು ಕೇಳಿಸಿ ನೀವು ಈ ದೇಶಕ್ಕೆ ಅಹಿಷ್ಣುತೆಯನ್ನು ತರ್ತೀರಿ ಯಾರು ತರ್ದದ್ದು ಯಾರು ತರ್ತಾ ಇರೋದು ಅದನ್ನು ಪ್ರಶ್ನೆ ಮಾಡಿ ಮೊದಲು ಒಟ್ಟಾರೆ ಮಾತಾಡೋದಲ್ಲ ಮಾತಿಗೊಂದು ನೆಲೆ ಇರಬೇಕು ತರ್ಕ ಇರಬೇಕು ಅದಕ್ಕೊಂದು ಸರಿಯಾದ ರೀತಿಯಂಥ ಒಂದು ವ್ಯಾಖ್ಯಾನಿಸುವ ದಾರಿ ಇರಬೇಕು ಇದೇ ಹಿಂದೂ ಶಬ್ದಕ್ಕೆ ಅಶ್ಲೀಲ ಅಥವಾ ಇನ್ನೊಂದು ಅರ್ಥ ಇರುವ ಹಾಗೆಯೇ ಪ್ರತಿಯೊಂದು ಮತಧರ್ಮಗಳು ಬಳಸ್ತಾ ಇರುವಂಥ ಶಬ್ದಕ್ಕೂ ಬೇರೆ ಬೇರೆ ರೀತಿಯ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯ ಉತ್ಪನ್ನ ಉತ್ಪತ್ತಿಗಳಿದೆ ಅರ್ಥಗಳಿದೆ ಹಾಗೆ ಹುಡುಕ್ತಾ ಹೋದರೆ ಭಾಳಷ್ಟು ಹುಡುಕ್ಬೋದು ಅದನ್ನು ಈಗ ಈ ಕಾಲದಲ್ಲಿ ಯಾಕೆ ಬಳಸಿದಿರಿ ಅಶ್ಲೀಲವಾಗಿ ಇರುವಂಥ ಶಾಬ್ದಿಕವಾದ ಪರಂಪರೆ ಮತ್ತು ಧರ್ಮದಲ್ಲಿ ಯಾರು ನಿಮ್ಮ ಹತ್ರ ಇರಿ ಅಂತ ಹೇಳಿದ್ದಾರೆ ಹೋಗ್ಬಹುದಲ್ಲ ಯಾಕೆ ಇಲ್ಲಿ ಇದ್ದುಕೊಂಡು ಇದ್ದವರಿಗೆ ಸಮಸ್ಯೆ ಮಾಡ್ತೀರಿ ಮೂಢನಂಬಿಕೆ ಅನ್ನೋದನ್ನು ಕೇವಲ ಹಿಂದೂ ಧರ್ಮದ ಒಳಗಡೆನೆ ಯಾಕೆ ಹುಡುಕ್ತಿರಿ ಈ ದೇಶದಲ್ಲಿರುವ ಎಲ್ಲ ಮತಧರ್ಮಗಳ ಹಿನ್ನೆಲೆಯಲ್ಲಿ ಮೂಢನಂಬಿಕೆಯನ್ನು ಹೋಗಲಾಡಿಸುವ ಒಂದು ಅಭಿಯಾನವನ್ನು ಕಟ್ಟಿ ಇಡೀ ಸಮೂಹ ನಿಮ್ಮೊಟ್ಟಿಗಿರುತ್ತೆ ಯಾಕೆ ಇರುವುದಿಲ್ಲ ಆದರೆ ಪ್ರಶ್ನೆ ಇರುವುದು ಮಾತಾಡಿದರೆ ರಾಮ ಮಾತಾಡಿದರೆ ಗಣಪ ಮಾತಾಡಿದರೆ ವೇದ ಮಾತಾಡಿದ್ರೆ ಉಪನಿಷತ್ತು ಮಾತಾಡಿದರೆ ದೇವರು ಮೂರ್ತಿಗಳು ಇದನ್ನಷ್ಟೇ ಯಾಕೆ ಇಟ್ಕೊಂಡಿದ್ದೀರಿ ಏನು ಒಂದು ಸಮೂಹಕ್ಕೆ ಒಂದು ನಂಬಿಕೆಗೆ ಬೆಲೆ ಇಲ್ವ ಇಲ್ಲಿ ಅವ್ರ ನಂಬಿಕೆಗೆ ಬೆಲೆ ಇದೆ ಹಿಜಾಬನ್ನು ಕೂಡ ವಿರೋಧಿಸ್ತೀರಿ ನೀವು ವಿರೋಧಿಸುವುದರಲ್ಲಿ ನೀವು ನಿರ್ಣಾಯಕವಾಗಿ ಪಾಲ್ಗೊಳ್ಳುವ ಮನಸ್ಸಿಲ್ಲ ವೈಜ್ಞಾನಿಕವಾಗಿ ಅದೇ ಸಮಾಜದ ಅದೇ ಹೆಣ್ಮಕ್ಕಳು ಇರಾನ್ನಂತಲ್ಲಿ ಪ್ರತಿಭಟಿಸ್ತಾರೆ ಕೇರಳದಂಥವರು ಅದಕ್ಕೆ ಅಲ್ಲಿ ಬೆಂಬಲವನ್ನು ಸೂಚಿಸ್ತಾರೆ ಆ ಹೆಣ್ಮಕ್ಕಳೇ ಪ್ರತಿಭಟನೆಗೆ ಇಳಿದಿದ್ದಾರೆ ಆದರೆ ಈ ಪ್ರಗತಿಪರರಿಗೆ ಬುದ್ಧಿವಂತರಿಗೆ ವಿಚಾರವಾದಿಗಳಿಗೆ ಅದು ಕೂಡ ಪ್ರಶ್ನಿಸುವ ನೈತಿಕ ಹಕ್ಕಿಲ್ಲ ಧೈರ್ಯ ಇಲ್ಲ ಅದೇ ಇಲ್ಲಿ ಪ್ರಶ್ನಿಸ್ತಾರೆ ಯಾಕಂದರೆ ಇದು ಅಪ್ಪ ಇಲ್ಲ ಅದಕ್ಕೆ ಯಾರು ಬೇಕಾದ್ರೂ ಪ್ರಶ್ನಿಸ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಯಾಕೆಂದರೆ ಆದಿಕಾಲದಿಂದಲೇ ಇದೆಯಲ್ಲ ನಮ್ಮಲ್ಲಿ ಪ್ರಶ್ನಿಸುವ ಪರಂಪರೆ ಆದರೆ ಆ ಪ್ರಶ್ನಿಸುವ ಪರಂಪರೆಯು ಸಾತ್ವಿಕವಾಗಿತ್ತು ಅದನ್ನು ನೆನ್ಪಿಡಿ ಚಾರ್ವಾಕರು ಸುಮ್ಮನೆ ಚಾರ್ವಾಕರಲ್ಲ ನೀವು ನೀವು ಚಾರ್ವಾಕರು ಅಂತ ಹೇಳ್ಕೊಂಡು ಅವ್ರಿಗೆ ಅನ್ಯಾಯ ಮಾಡಬೇಡಿ ಅವ್ರಿಗೆ ಅವಮಾನ ಮಾಡಬೇಡಿ ಸಾಂಖ್ಯರು ಅಲ್ಲ ಯಾರೂ ಅಲ್ಲ ಪ್ರಶ್ನಿಸುವುದಕ್ಕೂ ಒಂದು ನೆಲೆ ಇತ್ತು ಬೌದ್ಧಿಕತೆ ಇತ್ತು ಅದಕ್ಕೊಂದು ಸಾತ್ವಿಕತೆ ಇತ್ತು ಮತ್ತು ಅದರ ನಿರ್ಣಾಯಕವಾದಂಥ ನಿರೀಕ್ಷೆ ಇತ್ತು ಯಾವ ನೆಲೆಗೆ ನಾವು ಹೋಗಿ ನಿಲ್ಲಬೇಕು ಅನ್ನುವಂಥ ಒಂದು ಸ್ಪಷ್ಟತೆ ಇತ್ತು ಅದಿಲ್ಲ ನಿಮ್ಮಲ್ಲಿ ಪ್ರಶ್ನಿಸುವುದಕ್ಕಾಗಿ ಮಾತ್ರ ಪ್ರಶ್ನಿಸುವುದು ಉತ್ತರ ಹೇಳಲಿಕ್ಕೆ ಗೊತ್ತಿಲ್ಲ ಇದು ಪ್ರಶ್ನೆ ಇಷ್ಟನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿತ್ತು ನಮಸ್ತೆ